ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಹಿರಿಯ ವಕೀಲ ರಾಮ್ ಜೇಠ್ಮಲಾನಿ ಇನ್ನಿಲ್ಲ. ಹತ್ತಾರು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ದಿಟ್ಟವಾಗಿ ವಾದ ಮಂಡಿಸಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಹಿರಿಯ ವಕೀಲ ಇಂದು ಬೆಳಗ್ಗೆ ತಮ್ಮ ಸ್ವಗೃಹದಲ್ಲಿ ಕೊನೆ ಉಸಿರು. ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಆಗಿ ಎಂಎನ್ ನಾಗರಾಜ್ ಅವರ ನಿಯೋಜನೆ. 2003 ಬ್ಯಾಚ್ನ ಐಪಿಎಸ್ ಅಧಿಕಾರಿ ಆಗಿರುವ ನಾಗರಾಜ್ ಅವರು ಈ ಮುಂಚೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಪೊಲೀಸ್ ಕಮಿಷನರ್ ಆಗಿ ಸೇವೆ. ಕಮಿಷನರೇಟ್ ಆರಂಭದಿಂದಾಗಿನಿಂದಲೂ ಈ ಹುದ್ದೆಯಲ್ಲಿ ಯಾರೂ ಇರಲಿಲ್ಲ. ಕೆಎಟಿ ಕಲಬುರಗಿ ಪೀಠ ಸೆಪ್ಟೆಂಬರ್ 17 ಸಿಎಂ ಉದ್ಘಾಟನೆ. ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಕಾರ್ಯದರ್ಶಿ ಅಂಜುಂ ಪರ್ವೇಜಿ ಬಗ್ಗೆ ಜಿಲ್ಲಾಧಿಕಾರಿ ಬಿ ಶರತ್ ಅವರಿಗೆ ಪತ್ರ. ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚನೆ. ಹತ್ತಾರು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ದಿಟ್ಟವಾಗಿ ವಾದ ಮಂಡಿಸಿ ರಾಷ್ಟ್ರ ಮಟ್ಟದಲ್ಲೇ ಖ್ಯಾತಿ ಗಳಿಸಿದ ಹಿರಿಯ ವಕೀಲ ಕೇಂದ್ರದ ಮಾಜಿ ಸಚಿವ ರಾಮ್ ಜೇಠ್ಮಲಾನಿ ಇಂದು ಬೆಳಗ್ಗೆ ತಮ್ಮ ಸ್ವಗೃಹದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಹಲವಾರು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ವಾದ ಮಂಡಿಸಿದ ಜೇಠ್ಮಲಾನಿ ವಿವಾದಿತ ಕೇಸ್ಗಳನ್ನು ನಿಭಾಯಿಸಿದ ಹೆಗ್ಗಳಿಕೆಗೆ ಹೊಂದಿದ್ದಾರೆ. ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಸೇರಿದಂತೆ ಹಲವು ಗಣ್ಯರ ಪರ ವಾದ ಮಂಡನೆ ಮಾಡಿದ್ದರು. 2017 ಜೇಠ್ಮಲಾನಿ ತಮ್ಮ ವಕೀಲ ವೃತ್ತಿಗೆ ವಿದಾಯ ಹೇಳಿದ್ದರು. 1999 ಕೆಎಂ ನಾನಾವತಿ ಕೇಸ್ನಿಂದ 2011 2G ಹಗರಣದವರೆಗೂ ಜೇಠ್ಮಲಾನಿ ವಾದ ದೇಶದ ಗಮನ ಸೆಳೆದಿತ್ತು. ಹವಾಲಾ ಕೇಸ್ನಲ್ಲಿ ಸಿಲುಕಿದ್ದ ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಪರ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮಾಜಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಮಾನನಷ್ಟ ಮೊಕದ್ದಮೆ ಸೇರಿದಂತೆ ಹತ್ತಾರು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಜೇಠ್ಮಲಾನಿ ವಾದ ಮಂಡಿಸಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಜೇಠ್ಮಲಾನಿ ಕಾನೂನು ಹಾಗೂ ನಗರಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಇದರ ಜೊತೆಗೆ ಬಾರ್ ಕೌನ್ಸಿಲ್ ಚೇರ್ಮನ್ ಸಹ ಆಗಿದ್ದರು. ರಾಮ್ ಜೇಠ್ಮಲಾನಿ ಪುತ್ರ ಮಹೇಶ್ ಜೇಠ್ಮಲಾನಿ ಮತ್ತು ಪುತ್ರಿಯನ್ನ ಅಗಲಿದ್ದಾರೆ. ಇನ್ನೋರ್ವ ಮಗಳು 2011 ನಿಧನರಾಗಿದ್ದರು. ಪುತ್ರ ಮಹೇಶ್ ಜೇಠ್ಮಲಾನಿ ತಂದೆಯಂತೆ ವಕೀಲಿ ವೃತ್ತಿಯಲ್ಲಿದ್ದಾರೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕಲಬುರಗಿ ಪೀಠವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು 17 ಮಧ್ಯಾಹ್ನ 1 ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಕಾರ್ಯದರ್ಶಿ ಅಂಜುಂ ಪರ್ವೇಜ್ ಅವರು ಈ ಬಗ್ಗೆ ಜಿಲ್ಲಾಧಿಕಾರಿ ಬಿ ಶರತ್ ಅವರಿಗೆ ಪತ್ರ ರವಾನಿಸಿದ್ದು ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. 17 ನಡೆಯುವ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿ ಆಗಮಿಸಲಿದ್ದು ಅದೇ ದಿನ ಈ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಭ್ರಷ್ಟಾಚಾರ, ಗುಂಡಾಗಳು ಹಾಗೂ ಕೊಲೆಗಡಿಕರಿಗೆ ರಕ್ಷಣೆ ಸಿಗುತ್ತೆ ಎಂಬ ನಂಬಿಕೆ ದೇಶದಲ್ಲಿತ್ತು. ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರಕ್ಷಣೆ ನೀಡುವುದಿಲ್ಲ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹುಬ್ಬಳ್ಳಿಯಲ್ಲಿ ಹೇಳಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಯೋಗೇಶ್ ಕೊಡ ಕೊಲೆ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳ ತನಿಖೆ ನಡೆಸಲಾಗುತ್ತಿದೆ. ತಪ್ಪಿತಸ್ಥರ ಕಠಿಣ ಕ್ರಮ ಜರುಗಿಸಲು ಈ ಸಿಬಿಐಗೆ ನೀಡಲಾಗಿದೆ. ಗುಂಡಾಗಳಿಗೆ ಬೆನ್ನಿಗೆ ನಮ್ಮ ಸರ್ಕಾರ ನಿಲ್ಲುವುದಿಲ್ಲ ಎಂದರು. ಇಂದು ಮತ್ತು ನಾಳೆ ಬೆಳಗಾವಿ ಸುವರ್ಣಸೌಧದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಬೆಳಗಾವಿ ಚಿಕ್ಕೋಡಿ ವಿಭಾಗದಲ್ಲಿ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದೇನೆ. ಈಗ ತಾತ್ಕಾಲಿಕ ಸಮಸ್ಯೆ ನಿವಾರಣೆ ಮಾಡಲಾಗಿದೆ. ಮುಂದೆ ನಿರಾಶ್ರಿತರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗುವುದು ಎಂದರು. ಗುಂಡಾಗಿರಿ, ಭ್ರಷ್ಟಾಚಾರ ನಡೆದಿರುವಂತಹ ಮತ್ತು ನಡೆಸಿರುವಂತಹ ವ್ಯಕ್ತಿಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಮುಂಚೆಯಿಂದಲೂ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಇದ್ದೇ ಇತ್ತು. ಆದರೆ ಈ ಭ್ರಷ್ಟಾಚಾರಿಗಳಿಗೆ, ಗುಂಡಾಗಳಿಗೆ, ಕೊಲೆಗಡುಕರಿಗೆ ಒಂದು ರೀತಿಯ ರಕ್ಷಣೆ ಸಿಗ್ತಾ ಇದೆ ಅನ್ನೋಂಥ ಭಾವನೆ ಇಡೀ ದೇಶದಲ್ಲಿತ್ತು. ಗೌರಿ ಲಂಕೇಶಿಂದ ಹಿಡಿದು ಅನೇಕ ವ್ಯಕ್ತಿಗಳ, ಯೋಗೇಶ್ ಗೌಡರನ್ನ ಕೊಲೆ, ಈ ರೀತಿ ಅನೇಕ ವ್ಯಕ್ತಿಗಳ ಹತ್ಯೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯದಿಂದ ಮಾಡ್ತಾ ಬಂದಿದ್ದೇವೆ. ಆದರೆ ಹಿಂದಿನ ಸರ್ಕಾರಗಳು ಅದಕ್ಕೆ ಗಮನ ಕೊಟ್ಟಿರಲಿಲ್ಲ. ಈಗ ಭ್ರಷ್ಟಾಚಾರದ ವ್ಯಕ್ತಿಗಳ ಬಗ್ಗೆ ತನಿಖೆಗಳು ಶುರು ಆಗಿದೆ. ಕೊಲೆಗಡುಕರು ಯಾರೇ ಕೊಲೆಗಳಾಗಿದೆ ಅದ್ರ ಬಗ್ಗೆ ತನಿಖೆಗಳು ಆಗಕ್ಕೆ ಶುರು ಆಗಿದೆ. ಭ್ರಷ್ಟಾಚಾರಿಗಳಿಗೆ ಮತ್ತು ಕೊಲೆಗಡುಕರಿಗೆ ಯಾವುದೇ ಕಾರಣಕ್ಕೂ ಕೂಡ ರಕ್ಷಣೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಮುಂಚೆಯಿಂದ ಬೇಡಿಕೆ ಇತ್ತು. ಆ ದಿಕ್ಕಿನಲ್ಲಿ ನಾವೀಗ ಹೆಜ್ಜೆ ಇಡಕ್ಕೆ ಶುರು ಮಾಡಿದ್ದೆವು. ಗ್ರಾಮೀಣವಾಗಿ ಪ್ರಾರಂಭದಲ್ಲಿ ಈಗ ತಾತ್ಕಾಲಿಕವಾಗಿ ಆಗಬೇಕಾದಂಥ ಕಾರ್ಯಗಳನ್ನು ಈಗಾಗಲೇ ಶುರು ಮಾಡಿದೆ. ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇಡೀ ರಾಜ್ಯ ಸರ್ಕಾರ ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿದ್ದು, ಸಿಬಿಐ ತನಿಖೆಯಿಂದ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಸತ್ಯ ಬಯಲಿಗೆ ಬರಲಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ತಿಳಿಸಿದ್ರು.
ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಯೋಗೇಶ್ ಗೌಡರನ್ನ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಯೋಗೇಶ್ ಗೌಡ ಅವರು ಬಿಜೆಪಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದವರು ಎಂದರು. ಯೋಗೇಶ್ ಗೌಡ ಕುಟುಂಬ ಸಿಬಿಐ ತನಿಖೆಗೆ ಆಗ್ರಹಿಸಿತ್ತು. ಕೊಲೆ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕೆಂಬ ಬೇಡಿಕೆ ಎಲ್ಲೆಡೆಯಿಂದ ಇತ್ತು. ಹೀಗಾಗಿ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸಿದೆ ಎಂದು ಹೇಳಿದರು. ಸರಂಜಾಮು, ಬಟ್ಟೆ, ಬರೇ ಅಡಿಗೆ ಪಾತ್ರೆ ಇವೆಲ್ಲ ಕೊಚ್ಕೊಂಡು ಹೋದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ 10,000 ರೂಪಾಯಿಗಳನ್ನು ಜಮಾ ಮಾಡಬೇಕನ್ನುವಂಥದ್ದು ಏನೊಂದು ಒಂದು ಯೋಜನೆಯನ್ನು ಜಾರಿಗೆ ತೊಗೊಂಬಂದ್ವಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹಣವನ್ನು ಕೂಡಿಸ್ಕೊಂಡು ಅದು ಆಲ್ಮೋಸ್ಟ್ 90% ಇಂಪ್ಲಿಮೆಂಟ್ ಆಗಿದೆ. ಹೀಗಾಗಿ ಇವತ್ತು ನೆರೆ ಹಾವಳಿ ಈ ಒಂದು ಪರಿಹಾರ ಕಾರ್ಯಕ್ರಮ ಪರಿಹಾರದನ್ನು ವಿತರಣೆ ಮಾಡಲಿಕ್ಕೆ ಯಾವುದೇ ಹಣದ ಕೊರತೆ ಆಗಿಲ್ಲ. ಈಗ ಕೇಂದ್ರ ಸರ್ಕಾರದಿಂದ ನೆರವು ಕೇಳಿದ್ದೇವೆ, ಅವರು ಇವತ್ತಿಲ್ಲ ನಾಳೆ ಕೊಟ್ಟೇ ಕೊಡ್ತಾರೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ಕೇಂದ್ರ ಸರ್ಕಾರದ ಬಂದರೆ ಇನ್ನೂ ಹೆಚ್ಚು ಪರಿಣಾಮಕಾರಿ ನಾವು ಕೆಲಸ ಮಾಡಲಿಕ್ಕೆ ಆಗೇ ಆಗ್ತದೆ. ಅದಕ್ಕಾಗಿ ಡಿಲೇ ಆಗಿದೆ ಅನ್ನೋಂಥದ್ದು, ಯಾಕಂದರೆ ಈ ಕೇಂದ್ರ ಸರ್ಕಾರದ ಒಂದಿಷ್ಟು ಪ್ರೊಸೆಸ್ ಇದ್ದೇ ಇರ್ತವೆ. ಈಗಾಗಲೇ ಸೆಂಟ್ರಲ್ ಟೀಮ್ ಬಂದು ಹೋಗಿದೆ, ಅವರು ವರದಿನೂ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಕೇಂದ್ರದಿಂದ ಪರಿಹಾರದನ್ನು ವಿತರಣೆ ಮಾಡುವಂಥಕ್ಕೆ ಇನ್ನೂ ಹೆಚ್ಚಿನ ನೆರವು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯೋಗೇಶ್ ಗೌಡ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಂಥ ಧಾರವಾಡ ಜಿಲ್ಲೆ ಜಿಲ್ಲಾ ಪಂಚಾಯತಿಯಲ್ಲಿ ಅವರ ಒಂದು ಭೀಕರವಾದಂಥ ಕೊಲೆಯಾದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಭಾಳಷ್ಟು ವಿಚಾರಗಳು ಸಾರ್ವಜನಿಕವಾಗಿ ಚರ್ಚೆಯಲ್ಲಿ ಆದವು. ಅದಕ್ಕೆ ಅದು ಒಂದು ನಿಷ್ಪಕ್ಷಪಾತವಾಗಿ ಇಂಪಾರ್ಷಿಯಲ್ ಆಗಿ ತನಿಖೆ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇತ್ತು. ಅವತ್ತು ಬೇಡಿಕೆ ಇತ್ತು ಇದನ್ನು ಸಿಬಿಐ ಕೊಡಬೇಕಂತೇಳಿ ಮತ್ತು ಅವ್ರ ಕುಟುಂಬದ ಸದಸ್ಯರು. ಹುಬ್ಬಳ್ಳಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನ ರಾಜ್ಯ ಸರ್ಕಾರ ತನಿಖೆಗೆಂದು ಸಿಬಿಐಗೆ ವಹಿಸಲು ಆದೇಶ ನೀಡಿದ ಹಿನ್ನೆಲೆ ಕುಟುಂಬಸ್ಥರಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ರಾಜ್ಯ ಸರ್ಕಾರ ತನಿಖೆಗೆ ಸಿಬಿಐಗೆ ವಹಿಸಿದ ಆದೇಶ ಹಿನ್ನೆಲೆ ಮೃತ ಯೋಗೇಶ್ ಗೌಡ ಕುಟುಂಬಸ್ಥರ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಶುಕ್ರವಾರ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ಹೊರಡಿಸಿದ ನಂತರ ಇಂದು ತಮ್ಮ ನಿವಾಸದಲ್ಲಿ ಕುಟುಂಬಸ್ಥರು ಪರಸ್ಪರ ಸಿಹಿ ತಿನ್ನಿಸಿ ಸಂತೋಷಪಟ್ಟರು. ಈ ವೇಳೆ ಯೋಗೇಶ್ ಗೌಡರ ಸಹೋದರ ಗುರುನಾಥ್ ಗೌಡ ತಾಯಿ ತುಂಗಮ್ಮ ಅವರಿಗೆ ಸಿಹಿ ತಿನ್ನಿಸಿ ನಂತರ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಧನ್ಯವಾದವನ್ನ ತಿಳಿಸಿದರು. ಸಿಬಿಐ ತನಿಖೆ ಕೊಡಲಿ ಅನ್ನುವಂಥದ್ದನ್ನು ನಾವು ಇವತ್ತು ಕೇಳಿದ್ದೀವಿ. ಆ ತನಿಖೆಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಭಾಳ ಒಂದು ಈ ಸಿಬಿಐ ತನಿಖೆ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲರಿಗೂ ಜಿಲ್ಲೆಯ ಜನಕ್ಕೆ ಆಯ್ತು, ಬಿಜೆಪಿಯ ಒಂದು ಎಲ್ಲ ಕಾರ್ಯಕರ್ತರಿಗಾಯ್ತು ಭಾಳ ಖುಷಿ ಅನಿಸೈತಿ. ಮತ್ತು ಹಿಂದಿರುವಂಥ ನಮ್ಮ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಲಹೆ ಸಹಕಾರ ಕೊಟ್ಟಿರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಾನು ಹೇಳಬೇಕಾಗಿ. ಏನೇನು ಸಾಧ್ಯತೆ ರೀ? ಈಗ ತನಿಖೆ ನಿಮ್ಗೆ ನ್ಯಾಯ ಸಿಗತ್ತೆ ಅನ್ಸುತ್ತೆ ಅಲ್ಲ, ಇನ್ಮೇಲೆ ಅವರು ನ್ಯಾಯ ಸಿಗತ್ತ ಅಂತ ನಿಮ್ಗೆ ಅನ್ಸುತ್ತಲ್ಲ? ತಿನ್ರಿ ತಿನ್ರಿ. ಜಗ್ಗ ಬಾಡಿ ಗಾರ್ಡ್ ಆಗಿ ಜಗ್ ಕೆಲಸ ಮಾಡಿ ಒಳಗದಾರ. ಯೋಗೇಶ್ ಗೌಡರ ಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸಿರುವುದು ತುಂಬ ಸಂತೋಷದ ವಿಷಯ ಮತ್ತು ಅದು ಸ್ವಾಗತಾರ್ಹ. ಸನ್ಮಾನ್ಯ ಯಡಿಯೂರಪ್ಪನವರು ಈ ಹಿಂದೆ ನಮ್ಮ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ ಬಂದು ಒಂದು ವಾರದೊಳಗಡೆ ಯೋಗೇಶ್ ಗೌಡರ ಹತ್ಯೆ ಪ್ರಕರಣವನ್ನು ಸಿಬಿಐಗೆ ವಹಿಸಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅವರ ಆ ಮಾತಿನ ಪ್ರಕಾರ ತುಸು ತಡ ಆಯಿತು, ಸ್ವಲ್ಪ ತಡ ಆಯಿತು, ಪರವಾಗಿಲ್ಲ. ಅವರು ಆ ಮಾತಿನ ಪ್ರಕಾರ ನಡೆದುಕೊಂಡಿದ್ದಾರೆ, ಮಾತು ಕೊಟ್ಟಂಗೆ ನಡೆದುಕೊಂಡು ಧಾರವಾಡ ಜಿಲ್ಲೆಯ ಜನತೆ ಏನು ಅವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ರು ಈ ಪ್ರಕರಣವನ್ನು ಸಿಬಿಐ ಕೊಡ್ತಾರೆ ಅಂತೇಳಿ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಅವ್ರಿಗೆ ನಾವು ತುಂಬು ಹೃದಯದಿಂದಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀವಿ. 3 ವರ್ಷಗಳಿಂದ ಈ ಪ್ರಕರಣದನ್ನು ಹೋರಾಟನ ನಾವು ಮತ್ತು ಗುರುನಾಥ ಗೌಡರ ಕುಟುಂಬದವರು ಎಲ್ಲರೂ ಸೇರಿ ಮಾಡ್ತಾ ಬಂದಿದ್ವಿ. ಇದು ಪ್ರಕರಣ ಸಿಬಿಐಗೆ ಹೋಗಬೇಕು, ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಈ ತನಿಖೆ ಆಗಬೇಕು ಅಂತೇಳಿ. ಈ ತನಿಖೆ ಸರಿಯಾದ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಭರವಸೆ ನನಗಿದೆ. ಇದರಲ್ಲಿ ಧಾರವಾಡ ಜಿಲ್ಲೆಯ ಪ್ರಭಾವಿ
ನಾಯಕರುಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಒಳಗಡೆ ಬರ್ತಾರೆ ಅಂತ ನಾನು ಆಶಯನ ಹೊಂದಿದ್ದೀನಿ. ಯಾಕಂದ್ರೆ ನಮಗಿರುವಂಥ ಸಣ್ಣ ಸಣ್ಣ ಮಾಹಿತಿಗಳ ಪ್ರಕಾರ ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರೂ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಮ್ಗೆಲ್ರಿಗೂ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ, ದೃಶ್ಯ ಮಾಧ್ಯಮ ಆಗಿರ್ಬೋದು, ಪ್ರಿಂಟ್ ಮಾಧ್ಯಮ ಆಗಿರ್ಬೋದು, ಮತ್ತು ಈ ಹೋರಾಟಕ್ಕೆ ನಮಗೆ ಸಪೋರ್ಟ್ ಆಗಿ ನಿಂತು ಬೆನ್ನೆಲುಬಾಗಿ ನಿಂತು ನಮಗೆ ಸಹಾಯ ಸಹಕಾರ ಮಾಡಿದಂಥ ಧಾರವಾಡದ ಎಲ್ಲ ಜನತೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಾವು ಗುರುನಾಥಗೌಡರ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಜೆಡಿಎಸ್ನ 20 ಜನ ಶಾಸಕರು ರಾಜೀನಾಮೆ ಸಲ್ಲಿಸಿ ನನ್ನ ಜೊತೆ ಬಂದಿದ್ದಾರೆ. ನನ್ನ ಸಂಪರ್ಕದಲ್ಲೇನು 10 ಜನ ಶಾಸಕರು ಇದ್ದಾರೆ. ಕೋರ್ಟ್ ತೀರ್ಪು ಬಳಿಕ ಅವರೆಲ್ಲರೂ ನಮ್ಮನ್ನ ಸೇರಲಿದ್ದಾರೆ ಎಂದು ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗೋಕಾಕ್ನ ಗಿರ್ದಾ ತಮ್ಮ ನಿವಾಸದ ಎದುರು ಬೆಂಬಲಿಗರ ಜೊತೆಗೆ ಸಂಕಲ್ಪ ಸಮಾವೇಶ ನಡೆಸಿದ ಅವರು, ರಮೇಶ್ ಕುಮಾರ್ ಅವರು ರಾಜೀನಾಮೆ ಸ್ವೀಕರಿಸದೆ ನಮ್ಮನ್ನ ಅನರ್ಹ ಮಾಡಿದ್ದಾರೆ, ನಮ್ಮ ವಿರುದ್ಧ ಅವರು ಕಾನೂನು ಬಾಹಿರ ಕ್ರಮ ಕೈಗೊಂಡಿದ್ದಾರೆ, ಕಾನೂನು ಹೋರಾಟದಲ್ಲಿ ನಮಗೆ ಗೆಲುವಾಗಲಿದೆ ಎಂದರು. ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಬರಲು ಇನ್ನು 10 ಶಾಸಕರು ಸಿದ್ಧರಿದ್ದಾರೆ. ರಮೇಶ್ ಕುಮಾರ್ ಅವರ ತೀರ್ಪಿಗೆ ಅವರು ಗೊಂದಲದಲ್ಲಿದ್ದಾರೆ. ಕೋರ್ಟ್ ತೀರ್ಪು ಬಂದ ಬಳಿಕ ಎಲ್ಲವೂ ನಮ್ಮ ಬಳಿ ಬರಲಿದ್ದಾರೆ. 15 ದಿನದಲ್ಲಿ ಸಿಹಿ ಸುದ್ದಿ ಹೊರಬರಲಿದ್ದು ಮತ್ತೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಗೋಕಾಕ್ ಸಾಕ್ಷಿಯಾಗಲಿದೆ ಎಂದರು. ಈ ಎಲ್ಲ ಮಹಿಳೆಯರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತುಂಬ ಹೃದಯದಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೋಗುವಂತ ಪ್ರಿಯರು ಒಳನಾಡಿಗರೆಲ್ಲರಿಗೂ ಹಿತವ ಬಯಸುವರು. ಅಂತಹ ಈ ಪುಣ್ಯಭೂಮಿ ಗೋಕಾವಿ ನೆಲದ ಹೆಮ್ಮೆಯ ನಾಯಕ ಸನ್ಮಾನ್ಯ ಶ್ರೀ ರಮೇಶನಲ್ಲ ಜಾರಕಿಹೊಳಿ ಅವರ ಅಭಿಮಾನಿ ಬಳಗದ ವತಿಯಿಂದ ನಡೀತಿರ್ತಕ್ಕಂತಹ ಸಂಕಲ್ಪ ಸಮಾವೇಶದ ಉದ್ಘಾಟನೆ ಈಗ ನೆರವೇರ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಸಮಾವೇಶದ ಯಶಸ್ಸಿಗೆ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಯಾವ್ದು ಕೊಟ್ಟ ಸದ್ಯಬೇಕು ಅಂತ ಕಳಿಸಿದ ಅವರೇ ಕೊಡೋಲ್ಲ. ಅದಕ್ಕೆ ನಾನು ಕೈಟದು ದಯವಿಟ್ಟು ಯಾಕೆ ಇವತ್ತು ಸದ್ಯಜಾಗ ಹೆಸರು ಹೋಗ್ಬೇಕಂದ್ರೆ ಇದು ಬಹಳಷ್ಟು ಕುತಂತ್ರ ಮಾಡೋದನ್ನು. ಯಾಕೆ ಅಲ್ಲಿ ಎಂಕಡ ಮನೆಯಲ್ಲಿ ಬಹಳ ಬಿಡಿಸ್ತಾರೆ. ನೆಕ್ಸ್ಟ್ ಇದು ಏನೋ ಮಾಡಿ ಕುತಂತ್ರ ಮಾಡಿ ಮಾಡೋದನ್ನು ದಯವಿಟ್ಟು ಅವನ ಬಗ್ಗೆ ಹೆಸರು ಇನ್ನು ಮುಂದಿನ ಅದಕ್ಕೆ ನಾನು ರಕ್ತವನ್ನು ಹೆಸರು ಅನಿವಾರ್ಯವಾಗಿ ಹೆಸರು ತಗೊಂಡ್ರೆ ಅದರಿಂದ ನೀವೆಲ್ಲರೂ ಈ ಗೋಕಾಕ್ ಮತಕ್ಷೇತ್ರ ಇರ್ಬೋದು, ಜಿಲ್ಲೆಯ ಜನರಿರ್ಬೋದು, ಮುಂದಿನ ದಿನದಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ರಜೆ ಕೊಟ್ಟಿದ್ವಿ. ಆದ್ರೆ ಯಾವ ಪಕ್ಷ ಇರೋದಕ್ಕೆ ಮಾತ್ರ ಯಾವ ಪಕ್ಷ ಇರ್ತದೆ ಏನ್ ಮಾಡ್ತೀವಿ ನಾವು ನಿರ್ಣಯ ಮುಂದಿನ ಕಾನೂನಿನಲ್ಲಿ ಹೋರಾಟ ಜಯ ಆದಂತರ ಅದು ಮುಂದಿನ ಕೊಡ್ತೇವೆ. ಮತ್ತೆ ಮನವಿ ಮಾಡ್ಕೊತೇನೆ ಸತೀ ಜಾರಕಿಹೊಳಿ ಅವರೇ, ನಿಮ್ಗೆ ಜನಸ್ಥಾನ ಗೊತ್ತೈತ ನನಗ, ನೀವು ಯಾಕೆ ಹೋರಾಟಗಳಿದ್ರಿ, ನೀವು ಯಾಕೆ ಸಂಘಟನೆಗಳಿದ್ರಿ, ನಾವೆಲ್ಲ ಮಾಡುದು ನಮಗೆ ಅರವಿಂದ ಜಾರಕಿಹೊಳಿ ಬಾಚಿನ ಜಾರಕಿಹೊಳಿ ಲಕ್ಷಣ ಮಾಡುದು ಬಂದು ಕುಟ್ಟಿಕೊಂಡು ಇದೇ ಮಾಡಿ 20 ಇದೇ ಮಾಡಿದ್ರು ಎರಡು ಕೆಲಸ ಗೊತ್ತೈತೆ. ನಿಮ್ಗೆ ಎರಡು ಸಂಘಟನೆ ಗೊತ್ತೈತಿ, ಎರಡು ಎಂಜಿನ್ ಸೀಟ್ ಅಂತ ಗೊತ್ತೈತೆ. ಅದಕ್ಕೆ ನಿಮ್ಗೆ ದಯವಿಟ್ಟು ಹೇಳ್ತಾನ ಈಗ ನಮ್ದು ಅದ ಏನ್ ಬೇಕಾದ್ರೆ ಮಾತಾಡಿ ಮುಂದಿನ ವೇದಿಕೆ ಉತ್ತರ ಅನುಸರಿಸಲಾಗಿಲ್ಲ. ಇವತ್ತು ಕಡಿಮೆ ವೇದಿಕೆ ಹೆಸರು ಕಡಿಮೆ ವೇದಿಕೆ ಯಾಕೆ ನಾಳೆ ತಗೊಂಡಿಲ್ಲ ಸರ್. ಯಾಕೆ ಅನಿವಾರ್ಯವಾಗಿ ಹೇಳ್ತೇವೆ ಯಾಕೆ ಗೋಕಾಲ ಕುಪ್ಪಾಲ ಬಂದು ಬೇಯ್ದು ನಮ್ಮ ಯಾವ ಮಟ್ಟಿಗೆ ಬಂದ್ರೆ ಪಿಯರ್ಬೇಕು. ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಆಗಿ ಎಂಎನ್ ನಾಗರಾಜ್ ಅವರನ್ನ ನಿಯೋಜನೆ ಮಾಡಲಾಗಿದೆ. ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ, ವಾಚ್ ಮಾಡಿ. 2003 ಬ್ಯಾಚ್ನ ಐಪಿಎಸ್ ಅಧಿಕಾರಿ ಆಗಿರುವ ನಾಗರಾಜ್ ಅವರು ಈ ಮುಂಚೆ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಪೊಲೀಸ್ ಕಮಿಷನರ್ ಆಗಿದ್ದರು. ಕಮಿಷನರೇಟ್ ಆರಂಭವಾಗಿದ್ದರೂ ಈ ಹುದ್ದೆಯಲ್ಲಿ ಯಾರೂ ಇರಲಿಲ್ಲ. ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ನೇತೃತ್ವದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಕಲ್ಲೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆವರಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಿರಿಯಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರೋಡ್ ಕಲ್ಲೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ ನಿಯೋಜಿಸಿದ್ದ ಜನಸ್ಪಂದನ ಸಭೆಯಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮ ಎಂದರೆ ಸಾರ್ವಜನಿಕರೊಂದಿಗೆ ಟೈಂ ಪಾಸ್ ಮಾಡುವುದಿಲ್ಲ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದ್ದರು. ಮಿರಿಯಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮದಲ್ಲಿ ತಾಂಡಗಳಲ್ಲಿ ಕುಡಿಯುವ ನೀರು, ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇನ್ನು ಅಂಗವಿಕಲ, ವಿಧವಾ, ಸಂಧ್ಯಾ ಸುರಕ್ಷಾ ಮತ್ತು ಪಡಿತರ ಚೀಟಿ ಪಡೆಯಲು ಅಧಿಕಾರಿಗಳು ಹಣ ಪಡೆದು ನೀಡುತ್ತಿದ್ದಾರೆ. ಶಾಸಕರ ಮುಂದೆ ಗ್ರಾಮ ಪಂಚಾಯತಿಯ ಸದಸ್ಯ ಅಧಿಕಾರಿಗಳ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ದರು. ಕೃಷ್ಣಾಪುರ, ಭೈರಂಪಳ್ಳಿ ಗ್ರಾಮಗಳಿಗೆ ಹಾಗೂ ಚಿಂಚೋಳಿಯಿಂದ ಮಿರಿಯಾಣ ಮಾರ್ಗವಾಗಿ ತಾಂಡೂರಿಗೆ ಸಂಚರಿಸುವ ಸಾರಿಗೆಗಳ ಸಮಯ ಹೆಚ್ಚಿಸಬೇಕೆಂದು ಗ್ರಾಮಸ್ಥರು ಬಸ್ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ನಿರ್ಲಕ್ಷ್ಯತನ ವಹಿಸುತ್ತಿರುವುದನ್ನು ಅರಿತ ಶಾಸಕರು ಶೀಘ್ರದಲ್ಲೇ ಕೆಡಿಪಿ ಸಭೆಯನ್ನು ಕರೆದು ಎಲ್ಲ ಅಧಿಕಾರಿಗಳಿಂದ ಅಭಿವೃದ್ಧಿಯ ಕುರಿತು ಮಾಹಿತಿ ಪಡೆದು ಗ್ರಾಮ ತಾಂಡಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ಡಾಕ್ಟರ್ ಮೊಹಮ್ಮದ್ ಗಫಾರ್, ಜೆಸ್ಕಾಂ ಅಧಿಕಾರಿ ಪರಮೇಶ್ವರ್ ಬಿರಾದರ್,
ಯೋಜನಾಧಿಕಾರಿ ಶಂಕರ್ ರಾಠೋಡ್, ಜಗನ್ನಾಥ್ ಇದ್ಲಾಯಿ, ಕೇಶವ್, ಅಭಿವೃದ್ಧಿ ಅಧಿಕಾರಿ ಲಲಿತಾ, ರೇವಣ್ ಸಿದ್ದ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಹೋಗಿ ಆಮೇಲೆ ಬಿಲ್ ಕಮ್ಮಿ ಆತ್ರ ಆಗಲ್ಲ, ಫಸ್ಟ್ ಗವರ್ಮೆಂಟ್ ಹಾಸ್ಪಿಟಲ್ ಬಂದಿ. ಯಾಕಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಂತ ಫೆಸಿಲಿಟಿ ಇಲ್ಲ ಅಂದ್ರೆ ಅವ್ರು ರೆಫರೆನ್ಸ್ ಲೆಟರ್ ಬಂದ್ ಕೊಡ್ತಾರೆ. ನೆಕ್ಸ್ಟ್ ನೀವು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಹೆಲ್ತ್ ಕಾರ್ಡ್ ಮೇಲೆ ನಿಮ್ಮ ಹತ್ರ ನಿಮಗೆ 5 ಲ್ಯಾಕ್ಸ್ ವರ್ಗೂ ಅನುದಾನ ಸಿಗುತ್ತೆ. ಅಂದ್ರೆ 5 ಲ್ಯಾಕ್ಸ್ ವರ್ಗೂ ನಿಮ್ ಟ್ರೀಟ್ಮೆಂಟ್ ಗೋಸ್ಕರ ಹೆಲ್ತ್ ಕಾರ್ಡ್ ಬೇಕು, ಕಂಪಲ್ಸರಿ ಹೆಲ್ತ್ ಕಾರ್ಡ್ ಇರಬೇಕು. ಹೆಲ್ತ್ ಕಾರ್ಡ್ ಗೋಸ್ಕರ ಚಿಂಚೋಳಿಯಲ್ಲೇ ಇಶ್ಯೂ ಆಗ್ತಿದೆ ಅಂತೆ, ಚಂದಾಪುರಲ್ಲಿ ಹೆಲ್ತ್ ಕಾರ್ಡ್. ಹೆಲ್ತ್ ಕಾರ್ಡ್ ಗೋಸ್ಕರ ಏನ್ ಡಾಕ್ಯುಮೆಂಟ್ ಜಾಸ್ತಿ ಏನ್ ಬೇಕಾಗಲ್ಲ, BPF ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಷ್ಟೇ. ದಿನನಿತ್ಯ ಮುಖ್ಯ ರಸ್ತೆಗಳಲ್ಲಿ ವಾಹನ ಸವಾರರು ಸಂಚರಿಸುತ್ತಿರುವಾಗ ಆಗುತ್ತಿರುವ ಅನಾಹುತ ತಡೆಗಟ್ಟಲು ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಮಿರಿಯಾಣ ಠಾಣೆಯ PSI ಸಂತೋಷ ರಾಠೋಡ್ ನೇತೃತ್ವದಲ್ಲಿ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಿರಿಯಾಣ ಠಾಣೆಯ PSI ಸಂತೋಷ್ ರಾಠೋಡ್ ನೇತೃತ್ವದಲ್ಲಿ ಹೆಲ್ಮೆಟ್ ಧರಿಸುವಂತೆ ರೋಡ್ ಕಲ್ಲೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಲಾಯಿತು. ನಂತರ ಪತ್ರಕರ್ತರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಿದರು. ಪ್ರತಿಯೊಬ್ಬ ವಾಹನ ಸವಾರರು ಹೆಲ್ಮೆಟ್ ಹಾಗೂ ಬೆಲ್ಟ್ ಧರಿಸಿಕೊಂಡು ಜೀವ ರಕ್ಷಿಸಿಕೊಂಡು ಸಂಚರಿಸಿ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಡಾ ಅವಿನಾಶ್ ಜಾಧವ್, ಡಾ ಅನಿಲ್ ಕುಮಾರ್ ರಾಠೋಡ್, ಡಾ ಮೊಹಮ್ಮದ್ ಗಫಾರ್, ಶಂಕರ್ ರಾಠೋಡ್, PSI ಸಂತೋಷ್ ರಾಠೋಡ್, ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್, ಶಫಿ, ASI ಜಬ್ಬಾರ್, ಅಶೋಕ್ ಸೇರಿದಂತೆ ಅನೇಕರು ಇದ್ದರು. ಪ್ರೋಗ್ರಾಮ್ ಬಗ್ಗೆ ಮತ್ತು ಟ್ರಾಫಿಕ್ ರೂಲ್ಸ್ ಮತ್ತು ಅದರ ದಂಡ ವಿಧಾನಗಳ ಬಗ್ಗೆ ನಿಮಗೆ ತಿಳಿ ಹೇಳಿ, ತದನಂತರ ಇದರ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತ ಈ ಮುಖಾಂತರ ತಮಗೆ ತಿಳಿಸ್ತೀನಿ. ಈ ಯಾವ್ಯಾವ ಉಲ್ಲಂಘನೆ ಮಾಡಿದ್ರೆ ಏನೇನು ದಂಡ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ವಿಥೌಟ್ ಹೆಲ್ಮೆಟ್ ನೀವೇನಾದ್ರೂ ವೆಹಿಕಲ್ ನಡೆಸಿದೆ ಆದಲ್ಲಿ ನಿಮಗೆ ಮೊದಲ 100 ರೂಪಾಯಿ ದಂಡ ಇತ್ತು. ಈ ತಿಂಗಳ 1ನೇ ತಾರೀಕಿಂದ 1,000 ದಂಡ ಆಗಿದೆ. ಅದು ಆದ ಕಾರಣ ನಾವು ನಮ್ಮ ಇಲಾಖೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಏನ್ ಕೇಳ್ಬೋದು ಅಂತಂದ್ರೆ, ಈ 1,000 ರೂಪಾಯಿ ದಂಡ ಕಟ್ಟೋಬಿಡಲಿ, 1,000 ಎರಡು ಅಥವಾ 3 ಹೆಲ್ಮೆಟ್ ಬರ್ತಾವ ನಿಮಗೆ. ಹೆಲ್ಮೆಟ್ ನ ಕಡ್ಡಾಯವಾಗಿ ಬಳಸಿ. 1,000 ರೂಪಾಯಿ ದಂಡ ಕಟ್ಟಿ ಕಷ್ಟಪಡೋದಕ್ಕಿಂತ ಹೆಲ್ಮೆಟ್ ತಗೊಂಡು ಹೆಲ್ಮೆಟ್ ಅನ್ನ ಬಳಸಿ. ವಿಥೌಟ್ ಲೈಸೆನ್ಸ್ ಇಲ್ಲದೆ ನೀವೇನಾದ್ರೂ ವೆಹಿಕಲ್ ಚಲಾವಣೆ ಮಾಡಿದ್ರೆ ಅದಕ್ಕೆ 5,000 ರೂಪಾಯಿ ದಂಡ ಇದೆ. 5,000 ರೂಪಾಯಿ ದಂಡ. ಟ್ರಾಫಿಕ್ ಪೊಲೀಸ್ ವೇಷ ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ವಾಟಾಳ್ ಪಕ್ಷದ ನಾಯಕ ವಾಟಾಳ್ ನಾಗರಾಜ್ ವಿಭಿನ್ನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ವಿಡಿಯೋ ತಾನೇ ಮಾಡ್ಕೊಡ್ತೀನಿ, ನಾವು ನುಗ್ಗಿಸ್ಕೊತೇನೆ. ಬೆಳಗಾವಿ ಜಿಲ್ಲೆಯ ಮಲ್ಲಪ್ರಭೆ ನದಿಯ ಆರ್ಭಟ ಜೋರಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಆದ್ದರಿಂದ ರಾಮದುರ್ಗ ತಾಲೂಕಿನಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಮದುರ್ಗ ತಾಲೂಕಿನ ಮಲಪ್ರಭಾ ನದಿ ಹೊರಹರಿವು ಹೆಚ್ಚಾದ ಹಿನ್ನೆಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಮಲಪ್ರಭಾ ನದಿ ಪಾತ್ರದ ಜನತೆಗೆ ಪೊಲೀಸರಿಂದ ಎಚ್ಚರಿಕೆ. ಮತ್ತೆ ಕಾಳಜಿ ಕೇಂದ್ರದತ್ತ ರಾಮದುರ್ಗ ತಾಲೂಕಿನಲ್ಲಿ ಪ್ರವಾಹದ ಭೀತಿಯಲ್ಲಿ ಗ್ರಾಮಸ್ಥರು. ಮಲಪ್ರಭಾ ನದಿ ಪ್ರವಾಹದಿಂದ ಮನೆ ಮಠ ಕಳೆದುಕೊಂಡಿದ್ದ ಜನರು ಕೆಲ ದಿನಗಳಷ್ಟೇ ಹಿಂದೆಯಷ್ಟೇ ಸುಧಾರಿಸಿಕೊಳ್ಳುತ್ತಿದ್ದರು. ಆದರೆ ಇಂದು ಮತ್ತೆ ಆತಂಕ ಎದುರಿಸುವಂತಾಗಿದೆ. ನಾವು ಅಲ್ಲೇ ವಾಟ್ ಹೆಂಗ ಚೆಕ್ ಮಾಡಿರ್ಬೇಕಿದೆ ನೀರು ಬಿಡುವ ಅಲ್ಲಿ ಆಯ್ತು. ನೀರು ಬೀಳೋದು ನೋಡ್ರ ಮುಂದೆ ಹೋಗ್ವಲ್ತದಲ್ಲ ಅದಲ್ಲ ತೆಗೈತಲ್ಲ ಏನು ಸೌಂಡ್ ಹಂಗೆ ಅನ್ಸಾಯ್ತು ನೀರು ಕಮ್ಮಿ ಬಿಟ್ಟಾನೆ ಅದು ಕಮ್ಮಿ ಬಿಟ್ಟಲ್ಲ ತೆಗೈತು ತೆಗೈತು ನೋಡ್ರಿ ಗೊತ್ತಾಗ
ಉತ್ತರ ಕರ್ನಾಟಕ ಈಗಾಗಲೇ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದು ಇದೀಗ ಮತ್ತೊಮ್ಮೆ ಪ್ರವಾಹ ಭೀತಿ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ನವಿಲುತೀರ್ಥ ಡ್ಯಾಮಿನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿದೆ. ಇದರಿಂದ ಗದಗ ಜಿಲ್ಲೆಯಲ್ಲಿ ಹಲವು ಗ್ರಾಮಗಳು ಮುಳುಗಡೆಯಾಗಿವೆ. ಬೆಳಗಾವಿ ಜಿಲ್ಲೆಯ ನರಗುಂದ ತಾಲೂಕಿನ ಲಖಮಾಪುರ ಗ್ರಾಮಕ್ಕೆ ಪ್ರವಾಹದ ನೀರು ಹರಿದು ಬರುತ್ತಿದ್ದು ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಸ್ಥಳಾಂತರವಾಗುವಂತೆ ಸೂಚನೆ ನೀಡಿದೆ. ಆದರೆ ಯಾವ ಪರ್ಯಾಯ ವ್ಯವಸ್ಥೆಯೂ ಇಲ್ಲದೇನೂ ಜಿಲ್ಲಾಡಳಿತದ ನಡಿಗೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ರಾತ್ರಿಯಿಡೀ ಗ್ರಾಮಸ್ಥರು ನಡರಸ್ತೆ ಹಾಗೂ ಬಯಲು ಜಮೀನಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ದಿನ ಕಳೆದಿದ್ದಾರೆ. ರಾತ್ರಿಯಿಡೀ ಚಳಿ ಗಾಳಿ ಮಳೆ ಇದಾವುದನ್ನು ಲೆಕ್ಕಿಸದೆ ರಸ್ತೆಯಲ್ಲಿ ಸಂತ್ರಸ್ತರು ಮಲಗಿದ್ದಾರೆ. ಆಮೇಲೆ ಊಟ ತಂದು ಕೊಟ್ಟಿಂದ ಊಟ ಮಾಡಿ ಮುಕ್ಕೊಂಡೇವ್ ರೀ. ನಮ್ಗೆ ಕುಡಿಯಾಕ ನೀರಿಂದ ಪರಿಸ್ಥಿತಿ ಬಂದಿರತ್ ರೀ. ಸಣ್ಣ ಕೂಸಿನ್ರಿ, ಸಣ್ಣ ಮುದುಕರನ್ನ ಇಷ್ಟು ದನಗಳದಾವ್ ರೀ. ದನಗಳಿಗೆ ಏನು ಹಾಕುದ್ರಿ ನಾವು ಮೇವು? ಈಗ ಅಲ್ಲೆಲ್ಲ ಕರ್ಕೊಂಡು ಹೊಂಟತ್ರಿ. ಈಗ ದಾಟಿನ ಹೋಗಾಕ ದಾರಿಲ್ರಿ. ನಮ್ಮ ಭಾಳ ಪರಿಸ್ಥಿತಿ ಗಂಭೀರ ಬಂದತ್ರಿ. ಏನ್ ಮಾಡುದ್ರಿ? ಈಗ ನಮ್ನು ಯಾರು ಕೇಳಲ್ರಿ. ನಿನ್ನ ಮುಂದೆಲ್ಲ ಹೊರಗೆ ಹಾಕಿ ಹೋದ್ರೆ ಹೊಳ್ಳಿ ಅವನು ಬಂದಿಲ್ರಿ. ನಮ್ಗೆ ಯಾರು ಕೊಟ್ಟಿಲ್ರಿ? ಊಟ ಸುತ್ತ ಕಲ್ಲ ಕತ್ರಿಗೆ ಬಂದಟ್ ತಿಂದು ಕಾಟ ಹತ್ತಾಗ ಹೊಳಸಿ ಕಳ್ಸ್ಯಾರ್ರಿ. ಸರ, ರಾತ್ರಿ ಅಂತ ರೀ ನಾವು ಹಿಂಗ ಮಳೆಯಾಗ ಹಿಂಗ ಕುಂತೀವ್ರಿ. ನಮಗ ಹಾಳಿ ತಹಸೀಲ್ದಾರ್ಗೆ ಹಾಳಿ ತಂದು ಮುಟ್ಟಿಸ್ರಿ ಅಂತ ಮೊದ್ಲು ಹೇಳಿದ್ದೀವ್ರಿ. ಆದ್ರೆ ಅವ್ರು ಇಲ್ಲಿವರೆಗೂ ನಮಗ ಇನ್ನ ಹಾಳಿ ತಂದು ಮುಟ್ಸಿಲ್ರಿ. ನಿನ್ನ ಬೆಳಿಗ್ಗೆ 10 ಗಂಟೆಗೆ ಬಂದಾರ ಹೇಳಿವ್ರಿ, ಅಲ್ಲಿಂದ ಇಲ್ಲಿವರೆಗೆ ಆದ್ರೂ ಹಾಳಿ ತಂದು ಕೊಟ್ಟಿಲ್ರಿ. ತಹಸೀಲ್ದಾರ ಬಂದಿಲ್ಲ, ಯಾರು ಬಂದಿಲ್ರಿ, ಯಾವ ಮಂತ್ರಿಗಳು ಬಂದಿಲ್ರಿ. ನಮ್ಮ ಕಡೆ ಅದ ಓಸ್ಟ್ ಬರ್ಲಿ, ಇಲೆಕ್ಷನ್ ಬರ್ಲಿ, ಯಾವಾಗ ಕೈ ಮುಗಿತೀವಿ, ಕಾಲು ಬೀಳ್ತೇವೆ. ಸಣ್ಣ ಮಕ್ಕಳು ಸಹಿತ ಕೈ ಮುಗಿತಾರೆ, ಕಾಲು ಬೀಳ್ತಾರೆ. ಆ ಟೈಮ್ದಾಗ ಓಸ್ಟ್ ಹಾಕಿಸ್ಕೊಂತಾರೆ. ನನಗೆ ಹಾಕಿ ನಿನಗೆ ಹಾಕಂತ ವಾದಿ ಬಿದಿ ಹೇಳಕ್ ಬರ್ತಾರೆ ರೀ. ಆದ್ರೆ ಹಾಕಿ ಇವ್ರನ್ನ ಹೋಮ್ ಮಿನಿಸ್ಟರ್ ಮಾಡಿ ಅಲ್ಲಿ ಕುಂದಿಸ್ತಾರೆ. ಈ ಜನ ರೀ, ಈ ಜನಕ್ಕೆ ಸವಲತ್ತು ಇಲ್ಲ ಅಂದ್ರೆ ಇನ್ಮೇಲೆ ಈ ಜನ ಹಿಂಗೆ ಬಿದಿ ನಿಂತತಂದ್ರೆ ಅದು ಬೇರೆ ಪರಿಸ್ಥಿತಿ ಆಗತ್ರಿ, ಗಂಭೀರ ಆಗತ್ರಿ. ನಮಗೆ ಈಗ ನಿನ್ನೆ ಹಾಳಿ ತಂದು ಕೊಡು ಅಂತ ಹೇಳಿದ್ರಿ, ಹಾಳೆ ನಿಲ್ಕಿಲ್ರಿ. ಈಗ ಹಾಳಿ ಬರ್ಬೇಕ್ರಿ ಮೊದಲು. ಆಮೇಲೆ ರೀ ನಮಗೆ ಜಾಗ ಸಿಗಲಿಲ್ಲ ಅಂದ್ರೆ ನಮಗೆ ನಮ್ದು ರೋಡ್ ಐತ್ರಿ, ಆ ರೋಡಿನ ಮೇಲೆ ಬಡ್ದು ಕೊಡ್ರಿ ಅಂತ ಹೇಳಿದ್ರಿ. ನಾವು ರೋಡಿನ ಮೇಲೆ ನಮಗೆ ತಗಡಿನ ಸೆಡ್ ಆಗ್ಬೇಕ್ರಿ, ತಗಡಿನ ಸೆಡ್ ಆಗ್ಬೇಕ್ರಿ. ನಮಗೆ ಮೊದ್ಲು ಹಾಳಿ ಬರ್ಬೇಕ್ರಿ. ಇಲ್ಲಿ ತನಕ ಯಾರು ಬಂದಿಲ್ರಿ, ನಿನ್ನ ಕಳಿಸ್ತಾರೆ. ಇಲ್ಲಿ ತನಕ ಯಾರು ಬಂದಿಲ್ರಿ. ಕುಡಿ ನೀರು ಇದ ಹರಿ ನೀರ ಕುಡಿದ್ರಿ. ನಾವು ಮಲಪ್ರಭಾ ನದಿ ಹರಿತೈತಲ್ರಿ, ಅದ ನೀರ ಕುಡಿತೀವ್ರಿ. ನಮ್ ಕುಡಿಯಾಕ ನೀರಿನ ವ್ಯವಸ್ಥೆ ಇಲ್ರಿ. ನೀರ್ ಹಳ್ಳದಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದೆ ಎಂದು ಮಾಧ್ಯಮದಲ್ಲಿ ವರದಿ ಮಾಡಿದ ಮೇಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಿಂದ ಸಮೀಪದ ಹಳ್ಳದಲ್ಲಿ ಮೊಸಳೆ ಕೊನೆಗೂ ಅರಣ್ಯ ಇಲಾಖೆಯ ಜಾಲದಲ್ಲಿ ಸಿಕ್ಕಿಬಿದ್ದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಿಂದ 5 ಕಿಲೋಮೀಟರ್ ಅಂತರದಲ್ಲಿರುವ ಅರ್ಜುನ್ವಾಡ್ ಹಳ್ಳದಲ್ಲಿ ಕೆಲವು ದಿನಗಳ ಹಿಂದೆ ಕಾಣಿಸಿಕೊಂಡಿತ್ತು. ಮಾಧ್ಯಮಗಳಲ್ಲಿ ಹೇಗೆ ಸುದ್ದಿ ಪ್ರಸಾರವಾಯಿತು ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಸಳೆಯ ಮೇಲೆ ಕಣ್ಣಿಟ್ಟಿದ್ದರು. ಆದರೆ ಸಾರ್ವಜನಿಕರ ಸಹಾಯದಿಂದ ಕೊನೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಹಳ್ಳದಿಂದ ಮೊಸಳೆಯನ್ನು ಸುರಕ್ಷಿತವಾಗಿ ಹೊರತೆಗೆಯುವುದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಇನ್ನು ಒಂದು ಕಡೆ ಮೊಸಳೆ ಹಿಡಿಯುವ ಚಿಂತೆ ಅಧಿಕಾರಿಗಳಿಗೆ ಇದ್ರೆ ಇನ್ನೊಂದು ಕಡೆ ಗುಂಪು ಗುಂಪುಗಳನ್ನು ಕಟ್ಟಿಕೊಂಡು ಸಾರ್ವಜನಿಕರು ಮೊಸಳೆ ನೋಡಕ್ಕೆ ಕಾಯ್ತಾ ನಿಂತು ಬಿಟ್ಟಿದ್ದರು. ಏನೇ ಇರಲಿ, ಹಳ್ಳದಲ್ಲಿ 6 ಅಡಿ ಮೊಸಳೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಸುರಕ್ಷಿತವಾಗಿ ಒಪ್ಪಿಸಿಬಿಟ್ಟರು. ಬೀದರ್ನ ಪ್ರತಾಪ್ ನಗರದಲ್ಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರೌಢಶಾಲೆಯಲ್ಲಿ ಸಂಭ್ರಮದಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ರು. ಹಾಗೂ ಇದೇ ಸಮಯದಲ್ಲಿ ನಮ್ಮ ಎಸ್ಎಸ್ವಿ ಟಿವಿಯ ವರದಿಗಾರರಾದ ಚಂದ್ರಯ್ಯ ಸ್ವಾಮಿಯವರನ್ನ ಸನ್ಮಾನ ಮಾಡಲಾಯಿತು. ಅದು ಯಾಕೆ ಅಂದ್ಕೊಂಡಿರಾ? ಹಾಗಾದ್ರೆ ಈ ಬಗ್ಗೆ ಈ ಸುದ್ದಿ ನೋಡಿ. ಬೀದರ್ನ ಪ್ರತಾಪ್ ನಗರದಲ್ಲಿನ ಪ್ರಶಾಂತ್ ಶಿಕ್ಷಣ ಸಂಸ್ಥೆಯವರು ನಡೆಸುತ್ತಿರುವ ಅನುದಾನಿತ ಡಾಕ್ಟರ್ ರಾಜ್ಕುಮಾರ್ ಪ್ರೌಢಶಾಲೆಯಲ್ಲಿ ಇಂದು ಶಿಕ್ಷಕರ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು. ಹಾಗೂ ಶಾಲೆಯ ಮಕ್ಕಳಿಗೆ ಅತ್ಯಾಧುನಿಕ ಶಿಕ್ಷಣವನ್ನು ನೀಡಲು ಎಸ್ಎಸ್ವಿ ಟಿವಿ ವರದಿಗಾರರಾದ ಚಂದ್ರಯ್ಯ ಸ್ವಾಮಿಯವರು 2 ಕಂಪ್ಯೂಟರ್ಗಳನ್ನು ಶಾಲೆಗೆ ನೀಡಿ ಬಡ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಈ ಸಂಸ್ಥೆಗೆ ತಮ್ಮ ಅಳಿಲು ಸೇವೆಯನ್ನ ಮಾಡಿದರೆಂದು ಶಾಲೆಯ ಮುಖ್ಯ ಗುರುಗಳು ಇವರನ್ನ ಸಂದರ್ಭದಲ್ಲಿ ಸನ್ಮಾನಿಸಿದರು. ಶಿಕ್ಷಕರಾದ ವಿಜಯ್ ಕುಮಾರ್, ಗಂಗು, ಪ್ರಭು ಛಾಯಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತುಂಬಾ ತುಂಬಾ ಧನ್ಯವಾದಗಳು ಮಾನ್ಯ ಶ್ರೀ ಸಿದ್ದರೂಪ ಸರ್ಗೆ. ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಿದ್ದಕ್ಕಾಗಿ ತುಂಬಾ ನಿಪ್ಪಾಣಿ ಪಟ್ಟಣದ ಕುಂಬಾರ್ ಕುಟುಂಬದಿಂದ ಗಣೇಶ ಹಬ್ಬದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಪಂಡ್ರಾಪುರದ ಭಗವಾನ್ ವಿಠಲ್ ಮತ್ತು ರುಕ್ಮಿಣಿ ಪ್ರದೂಪಿ ಸೆಟ್ಟನ್ನು ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದರು.
ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ವಿಲಾಸ್ ಕುಮಾರ್ ಕುಟುಂಬದಿಂದ ಈ ವರ್ಷ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಮಹಾರಾಷ್ಟ್ರ ರಾಜ್ಯದ ಸುಪ್ರಸಿದ್ಧ ಕ್ಷೇತ್ರ ಪಂಢರಪುರದ ಪ್ರದೂಪಿನ ಪ್ರದರ್ಶನ ಮಾಡಿದ್ದಾರೆ. ಪ್ರತಿನಿತ್ಯದಲ್ಲಿ ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪಂಢರಪುರದ ಅಲಂಕಾರ ವೀಕ್ಷಿಸುತ್ತಿದ್ದಾರೆ. ಪ್ರದರ್ಶನದಲ್ಲಿ ಶ್ರೀ ಸಂತ ತುಕಾರಾಮ ಮಹಾರಾಜ ಪಾಲಕಿ, ನಾಮದೇವ್ ಪಾಯರಿ, ಜ್ಞಾನೇಶ್ವರ ಮಹಾರಾಜ ಪಾಲಕಿ, ವಿಠಲ ರಖಮಿನಿ ಮೂರ್ತಿ, ರಿಂಗನ್ ಸೋಹಳ, ಕಲ್ಯಾಣಿ, ದೀಪಿಕಾ ಕುಂಬಾರ್ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಶ್ರೀ ಜ್ಞಾನದೇವ ತುಕಾರಾಮ ಪಂಢರಿನಾಥ ಭಗವಾನ್ ಕೀ ಜಯ. या ठिकाणी निपाणीतील आपले कुंभार बंधू यांनी अतिशय कल्पकदृष्ट्या आणि वारकरी संप्रदायाला अगदी दिलासा देणारा या ठिकाणी प्रति पंढरपूर त्या ठिकाणी माऊलीचं रिंगण सोहळा असून दे, तुकाराम महाराजांचा पालखी सोहळा असून दे, त्यानंतर जे जे पंढरपूर आहे ते या ठिकाणी त्यांनी देखाव्यातून या ठिकाणी सादर केलेलं आहे. हे अतिशय आमच्या वारकरी संप्रदायाच्या दृष्टीनं अतिशय महत्त्वाचं आहे, कारण आज भोगवादी चळवळ भोगवादी ह्या परंपरेमध्ये सुद्धा वारकरी परंपरेमध्ये जाऊन जे धार्मिक त्यांनी देखावे दरवर्षी साजरे करतात हे अतिशय त्या कुंभार बंधूंचं कौतुकास्पद आहे. तेव्हा हा जो सोहळा आहे हा स्वर्ग सुखी सोहळा. ಇವಿಷ್ಟು ಈವರೆಗಿನ ಸುದ್ದಿಗಳು.